ಡೇಂಜರ್ ಆಗ್ತಾ ಇದೆಯಾ ಎಕ್ಸ್ಪ್ರೆಸ್ ವೇ ಅಪಘಾತ ಮತ್ತೊಂದು ಕಡೆ ದರೋಡೆ ಪ್ರಯಾಣಿಕರ ಒತ್ತಾಯವಾದರೂ ಏನು ಹೆದ್ದಾರಿ ಕಳ್ಳರು ಡೇಂಜರ್ ಆಗ್ತಾ ಇದೆಯಾ ಎಕ್ಸ್ಪ್ರೆಸ್ ವೇ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರುವಂತದ್ದು ಒಂದೇ ಒಂದು ಎಕ್ಸ್ಪ್ರೆಸ್ ವೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಎಕ್ಸ್ಪ್ರೆಸ್ ವೇ ಇದು ನೀವು ನೋಡ್ತಾನೆ ಇದ್ದೀರಾ ದಿನ ಒಂದಕ್ಕೆ ಸಾವಂತೂ ಸಂಭವಿಸುತ್ತನೇ ಇರ್ತವೆ ಆಕ್ಸಿಡೆಂಟ್ ಗಳಂತೂ ನೂರಾರು ಆಗ್ತಾ ಇರ್ತವೆ ಈಗ ದರೋಡೆ ವಿಚಾರ ಹೊಸ ವಿಚಾರ ರಾತ್ರಿ ವೇಳೆ ಸಂಚರಿಸುವವರು ಸ್ವಲ್ಪ ಹುಷಾರಾಗಿ ಹೋಗಿ ಬನ್ನಿ ಆ ರೋಡಲ್ಲಿ ಚನ್ನಪಟ್ಟಣದ ಲಂಬಾಣಿ ತಾಂಡದ ಬಳಿ ಅಪಾಯ ಅಂತ ಕಣ್ವ ಜಲಾಶಯಕ್ಕೆ ಸಂಪರ್ಕಿಸುವಂತ ರಸ್ತೆಯಲ್ಲೇ ಕಳ್ಳರ ಕಾಟ ಪ್ರಯಾಣಿಕರನ್ನ ತಡೆದು ಸುಲಿಗೆ ಮಾಡ್ತಾ ಇರುವಂತ ಕಳ್ಳರು ಹೈವೇ ದರೋಡೆ ತಡೆಯುವಂತೆ ಸಾರ್ವಜನಿಕರು ಒತ್ತಾಯವನ್ನು ಮಾಡಿದ್ದಾರೆ ಇದೇ ರೀತಿಯಾಗಿ ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಅಂತ ಕರೆಸ್ಕೊಳ್ಳುವಂಥ ನೈಸ್ ಅಲ್ಲೂ ಕೂಡ ಅಷ್ಟೇ ಈ ಹಿಂದೆ ದರೋಡೆ ಎಲ್ಲ ಆಗ್ತಾ ಇತ್ತು ನೈಸಲ್ಲಿ ರಾತ್ರಿ ಓಡಾಡೋದೇ ಕಷ್ಟ ಆಗ್ತಾ ಇತ್ತು ಅದೇ ರೀತಿಯಾದಂಥ ಪರಿಸ್ಥಿತಿ ಈಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನ ಕೆಲವೊಂದು ಜಾಗಗಳಲ್ಲಿ ಆಗ್ತಾ ಇದೆ ಬೆಂಗಳೂರಿನ ಮೈಸೂರು ಕಡೆಗೆ ಹೊಸ ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದಾರೆ ಅಲ್ಲಿ ಪ್ರತಿ 10 ಕಿಲೋಮೀಟರ್ ಗೆ ಮತ್ತೆ 15 ಕಿಲೋಮೀಟರ್ ಗೆ ಒಂದು ಸಿಸಿ ಕ್ಯಾಮೆರಾ ಹಾಕಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಕಾರಣ ಇಷ್ಟೇ ರಾತ್ರಿ ಹೊತ್ತು ರಾತ್ರಿ ಒಂದು 9 ಗಂಟೆ 10 ಗಂಟೆ 10:30 11 ಗಂಟೆ ಮೇಲೆ ಯಾವುದೇ ವಾಹನ ಸವಾರರಿಗೆ ಸೇಫ್ಟಿ ಇಲ್ಲ ಕಾರಲ್ಲಿ ಓಡಾಡ್ತಾರೆ ಸಂಸಾರದವರು ಇಲ್ಲಿಂದ ಬೆಂಗಳೂರಿಗಿಂದ ಮೈಸೂರಿಗೆ ಹೋಗ್ತಾರೆ ಅವರು ಫ್ಯಾಮಿಲಿ ಅವರಿಗೆ ಅಡ್ಡ ಕಟ್ಟೋದು ಮತ್ತೆ ಕುಡಿದ್ಬಿಟ್ಟು ಗಲಾಟೆ ಮಾಡೋದು ಮತ್ತೆ ಅಲ್ಲಿ ಯಾರೋ ರೋಡಲ್ಲಿ ನಿಂತ್ಕೊಂಡು ರೇಗಿಸೋದು ಚಿಲ್ಲೆ ಹೊಡೆಯೋದು ಆ ಥರ ಎಲ್ಲ ಕೆಲವು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಕಾರು ಚಾಲಕರೆಲ್ಲ ಯಾವ ರೀತಿಯಾಗಿ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್ ನೋಡ್ಕೊಂಬರೋಣ ಎರಡು ತಿಂಗಳಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಅಪಘಾತಗಳ ಸಂಖ್ಯೆ ಇಳಿಮುಖ ಆಗಿದೆ ಅದಕ್ಕೆ ಪ್ರಮುಖ ಕಾರಣ ಅಂದರೆ ಏನು 100ಗೆ ಸ್ಪೀಡ್ ಲಿಮಿಟನ್ನು ಮಾಡಿರುವಂಥದ್ದು ಏನು ರಸ್ತೆ ಸುರಕ್ಷತಾ ADGP ಆದಂಥ ಅಲೋಕ್ ಕುಮಾರ್ ಅವರು ಸ್ವತಃ ಭೇಟಿಯನ್ನು ಕೊಟ್ಟು ಸುಮಾರು 56 ಕಡೆ ಅಂದರೆ ಆಕ್ಸಿಡೆಂಟ್ ಝೋನ್ ಅಂತೇಳಿ ಅವರು ಸ್ಪೀಡ್ ಲಿಮಿಟನ್ನು ಮಾಡಿದ್ರು ಆದರೆ ಅಪಘಾತಗಳ ಸಂಖ್ಯೆ ಕಡಿಮೆ ಆದ ನಂತರ ಈಗ ಕಳ್ಳತನ ಆಗ್ತಕ್ಕಂಥ ಸ್ಪಾಟ್ಗಳು ಕೂಡ ಹೆಚ್ಚಾಗಿರುವಂಥದ್ದು ಈಗ ಅಂಥದ್ದೊಂದು ಸ್ಪಾಟನ್ನು ನಿಮಗೆ ಪರಿಚಯವನ್ನು ಮಾಡ್ತಾ ಇದ್ದೀನಿ ಈಗ ನೇರವಾಗಿ ನನ್ನ ಎಡಭಾಗಕ್ಕೆ ದೃಶ್ಯಗಳನ್ನು ಗಮನಿಸ್ಬೋದು ಇದು ನಾನು ನಿಮಗೆ ತೋರಿಸ್ತಾ ಇರತಕ್ಕಂಥ ದೃಶ್ಯ ಚನ್ನಪಟ್ಟಣ ತಾಲೂಕಿನ ಏನು ಕಣ್ವ ಜಲಾಶಯಕ್ಕೆ ಹೋಗ್ಬೋದು ಆ ಸ್ಥಳದಲ್ಲಿ ಏನು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಸಾಗಿ ಹೋಗಿದೆ ಆ ರಸ್ತೆಯಲ್ಲಿ ಸಾಕಷ್ಟು ಒಂದು ಅಪಘಾತ ಸೇರಿದಂತೆ ಅದಕ್ಕೂ ಹೆಚ್ಚಿನದಾಗಿ ಕಳ್ಳತನ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು ಸುಮಾರು ಒಂದು ತಿಂಗಳ ಹಿಂದೆ ಇದೇ ಒಂದು ಸ್ಪಾಟ್ನಲ್ಲಿ ಓರ್ವ ವ್ಯಕ್ತಿಯನ್ನು ಅಡ್ಡಗಟ್ಟಿ ಸುಮಾರು 60ಕ್ಕೂ ಹೆಚ್ಚು ಗ್ರಾಮ್ ಚಿನ್ನವನ್ನು ಒಂದು ಕಳ್ಳತನ ಮಾಡಿದರು ಜೊತೆಗೆ ಹಣವನ್ನು ಕೂಡ ಕಳ್ಳತನ ಮಾಡಿದರು ಅದಾದ ನಂತರ ಸುಮಾರು 15 ದಿನಗಳ ಬಳಿಕ ಆ ಕಳ್ಳರ ಗ್ಯಾಂಗನ್ನು ಪತ್ತೆ ಹಚ್ಚುವಲ್ಲಿ ರಾಮನಗರ ಜಿಲ್ಲಾ ಪೊಲೀಸರು ಯಶಸ್ವಿ ಕೂಡ ಆದರು ಜೊತೆಗೆ ಇಲ್ಲಿ ಪ್ರಮುಖ ಕಾರಣ ಏನಂದರೆ ಇಲ್ಲಿ ಅಕ್ಕಪಕ್ಕ ಯಾವುದೇ ಒಂದು ಮನೆಗಳಾಗಲಿ ಅಥವಾ ಪೆಟ್ರೋಲಿಂಗ್ ಮಾಡುವಂಥದ್ದಾಗಲಿ ಪೊಲೀಸ್ ಚೌಕಿ ಆಗಲಿ ಯಾವುದೂ ಕೂಡ ಇಲ್ಲ ಅಂದರೆ ಇಲ್ಲಿ ಕಣ್ವ ಜಲಾಶಯಕ್ಕೆ ಹೋಗ್ತಕ್ಕಂಥ ಪ್ರವಾಸಿಗರು ಏನೋ ಒಂದು ಅಡ್ಡದಾರಿಯಲ್ಲಿ ಅಂದರೆ ಕೆಲವರು ಗಾಡಿಯನ್ನು ಪಾರ್ಕ್ ಮಾಡಿ ಇಲ್ಲಿಂದ ಬೇರೆ ಖಾಸಗಿ ವಾಹನಗಳನ್ನು ಮಾಡಿಕೊಂಡು ಕಣ್ವಾಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಜೊತೆಗೆ ಇಲ್ಲಿ ಯಾವುದೇ ಒಂದು ಶೌಚಾಲಯವೂ ಕೂಡ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಅಕ್ಕಪಕ್ಕ ಒಂದು ಗಮನಿಸ್ಬೋದು ಇಲ್ಲಿ ಅರಣ್ಯ ಪ್ರದೇಶ ಇದೆ ಇಲ್ಲಿ ಒಂದು ಫೋಟೋಶೂಟ್ಗಾಗಿರ್ಬೋದು ಮತ್ತು ಶೌಚಾಲಯಕ್ಕಾಗಿರ್ಬೋದು ಇಲ್ಲಿ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಕಳ್ಳರ ಗುಂಪು ಇಲ್ಲಿ ಅಡ್ಡಗಟ್ಟಿ ಅವರನ್ನು ಕಳ್ತನ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಎ.ಟಿ. ವೆಂಕಟೇಶ್ ಪ್ರಭು News 18 ರಾಮನಗರ ನೋಡ್ತಾ ಇದ್ರಲ್ಲ ಈ ಸ್ಪಾಟು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿ ಆ ಸ್ಪಾಟ್ ಹತ್ರ ಬಟ್ ಇದೊಂದೇ ಅಲ್ಲ ರಾಮನಗರ ಅಷ್ಟೇ ಅಲ್ಲ ಮಂಡ್ಯ ಬಳಿನೂ ಕೂಡ ಕಳ್ಳರ ಕಾಟ ಇದೆ ಜಿಲ್ಲೆಯ 55 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ದರೋಡೆ ಪ್ರಕರಣಗಳು ವರದಿಯಾಗಿರುವಂಥದ್ದು ರಾಮನಗರ ನೆಕ್ಸ್ಟ್ ಸ್ಟಾಪು ಮಂಡ್ಯ ಅಲ್ಲೂ ಕೂಡ ಇದೇ ರೀತಿಯಾಗಿ ಪ್ರಕರಣಗಳು ವರದಿಯಾಗಿರುವಂಥದ್ದು ಕಳೆದ 2 ತಿಂಗಳಲ್ಲಿ 3 ಪ್ರಕರಣಗಳು ದಾಖಲಾಗಿದ್ದಾವೆ ದರೋಡೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ದರೋಡೆಕೋರರ ಬಂಧನಕ್ಕೆ ಕಾಕಿ ಪಡೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಬೆಂಗಳೂರು ಮೈಸೂರು ಹೆದ್ದಾರಿ ದರೋಡೆಕೋರರ ಬಂಧನಕ್ಕೆ ಸೂಚನೆ ಕೊಡಲಾಗಿದೆ ಯಾವ ರೀತಿಯಾಗಿ ಭದ್ರತೆಯನ್ನು ಕೈಗೊಳ್ತಾರೆ CCTVಗಳನ್ನು ಅಳವಡಿಸ್ತಾರೆ ಕಾದ್ ನೋಡಬೇಕು
ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳ ಅವಧಿಯಲ್ಲಿ ಮೂರು ದರೋಡೆ ಪ್ರಕರಣಗಳು ವರದಿಯಾಗಿದ್ದು ಇದು ಜುಲೈ 1ನೇ ತಾರೀಕು ಒಂದು ಪ್ರಕರಣ ವರದಿಯಾಗುತ್ತೆ. ಆ ಪ್ರಕರಣದಲ್ಲಿ ವ್ಯಕ್ತಿ ಸುಮಾರು ಒಂದು 30 ವರ್ಷದ ಯುವಕ ತನ್ನ ಏನು ಇನೋವಾ ಕ್ರಿಸ್ಟಾನ ಇಲ್ಲಿ ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಸ್ತೆ ಬದಿಯಲ್ಲಿ ಹಾಕ್ಕೊಂಡು ಮಲ್ಕೊಂಡಿದ್ದಂಥ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳಿಬ್ಬರು ಬಂದು ಅದನ್ನು ಬಾಗಿಲು ತಟ್ಟು ನಾವು ಪೊಲೀಸರು ಯಾಕೆ ಇಲ್ಲಿ ಗಾಡಿ ನಿಲ್ಲಿಸಿದ್ರು ಅಂತ ನೆಯದಲ್ಲಿ ಅವ್ರನ್ನ ಹೊರಗಡೆ ಕರೆದು ಅವರ ಕತ್ತಿನಲ್ಲಿದ್ದಂಥ ಸುಮಾರು ಒಂದು 68 ಗ್ರಾಮ್ನ ಚಿನ್ನದ ಸರನ ಕಿತ್ಕೊಂಡು ಹೋಗಿರ್ತಾರೆ. ನಂತರ ಈ ತಿಂಗಳ 13ನೇ ತಾರೀಕು ಎರಡು ಪ್ರಕರಣಗಳು ನಮ್ಮ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದೇ ದಿವಸ ಅಂದರೆ 13ನೇ ತಾರೀಕು ರಾತ್ರಿ ನಡೆದಿರುತ್ತೆ. ಅದೇ ಆರೋಪಿಗಳಂತ ಈಗ ನಮಗೆ ಏನು ಅವ್ರು ಕೊಡೋ ಡಿಸ್ಕ್ರಿಪ್ಷನ್ ನಮ್ಗೆ ಮಂಡ್ಯದಲ್ಲಿ ಎಲ್ಲಿ ಕಳ್ಳತನ ಪ್ರಕರಣ ದರೋಡೆ ಪ್ರಕರಣಗಳು ವರದಿಯಾಗಿರುವಂಥದ್ದು ಯಾವ ಸ್ಪಾಟು ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದ ನೋಡ. ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದರೋಡೆಕೋರರ ಆತಂಕ ಎದುರಾಗಿದೆ ಅನ್ನುವಂಥದ್ದು ಹೌದು. ನಾನೀಗ ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿ ಇದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಇಲ್ಲಿ ವೆಹಿಕಲ್ಗಳು ಯಾವ ರೀತಿ ಮೂವ್ ಆಗ್ತಾ ಇದಾವೆ ಅಂತ. ಆದ್ರೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡುವಂತವ್ರು ಸಂಜೆ ಆಗ್ತಾ ಇದ್ದಂತೆ ಅಂದ್ರೆ ಕತ್ತಲಾಗ್ತಾ ಇದ್ದಂತೆ ಹೆದ್ದಾರಿಯ ಬದಿಯಲ್ಲಿ ಗಾಡಿಯನ್ನ ನಿಲ್ಲಿಸಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳುವಂತ ಕೆಲಸ ಇತ್ತೀಚೆಗೆ ಆಗ್ತಾ ಇದೆ. ಆದ್ರೆ ಅಂತವರನ್ನೇ ಟಾರ್ಗೆಟ್ ಮಾಡಿ ಮಂಡ್ಯ ಭಾಗ ಅಂದ್ರೆ ಮಂಡ್ಯದ 55 ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಈ 55 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದರೋಡೆಕೋರರು ಸುಲಿಗೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ ಎರಡು ತಿಂಗಳಲ್ಲಿ ಸುಮಾರು 3 ಪ್ರಕರಣ ಇದೇ ರೀತಿ ದಾಖಲಾಗಿರುವಂತದ್ದು. ಅಂದ್ರೆ ಜುಲೈ 1ನೇ ತಾರೀಕು ಕೊಡಗು ಮೂಲದ ಮುತ್ತಪ್ಪ ಅನ್ನುವಂತ ವ್ಯಕ್ತಿ ಕೊಡಗಿನಿಂದ ಬೆಂಗಳೂರಿಗೆ ಹೋಗಿದ್ರು. ಬೆಂಗಳೂರಿನಿಂದ ವಾಪಸ್ ಕೊಡಗಿಗೆ ಹೋಗುವಂತ ಸಂದರ್ಭದಲ್ಲಿ ತಡರಾತ್ರಿ ಆಗಿತ್ತು. ಅಂದ್ರೆ ಮಧ್ಯರಾತ್ರಿ ಸುಮಾರು 2 ಗಂಟೆ ಸಂದರ್ಭ ಆಗಿತ್ತು. ಹೀಗಾಗಿ ಮುತ್ತಪ್ಪ ಮದ್ದೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಮ್ಮ ಗಾಡಿಯನ್ನ ಅಂದ್ರೆ ತಮ್ಮ ವಾಹನ ಏನಿತ್ತು ಕಾರನ್ನ ಸೈಡ್ಗೆ ಪಾರ್ಕ್ ಮಾಡಿ ವಿಶ್ರಾಂತಿಯನ್ನ ತೆಗೆದುಕೊಳ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ದರೋಡೆಕೋರರ ಗ್ಯಾಂಗ್ ಅಲ್ಲಿಗೆ ಧಾವಿಸುತ್ತೆ. ಧಾವಿಸಿದಂತಹ ಸಂದರ್ಭದಲ್ಲಿ ನಾವು ಪೊಲೀಸರು ಹೀಗಾಗಿ ನೀವು ಡೋರನ್ನ ತೆಗಿರಿ ಅಂತ ಮುತ್ತಪ್ಪ ಅವರಿಗೆ ಹೇಳಿದ್ರು. ಹೀಗಾಗಿ ಮುತ್ತಪ್ಪ ಅವರು ಡೋರನ್ನ ತೆಗಿತಾ ಇದ್ದಂತೆ ಅವರ ಕುತ್ತಿಗೆಗೆ ಡ್ರಾಗರ್ ಅನ್ನ ಇಟ್ಟು ಅವರನ್ನ ಬೆದರಿಸುವಂತ ಕೆಲಸವನ್ನ ಮಾಡಿ ಅವರಿಂದ ಸುಮಾರು 3.5 ಲಕ್ಷ ಮೌಲ್ಯದ ಏನು ಚಿನ್ನಾಭರಣವನ್ನ ಕೂಡ ದೋಚಿದ್ರು. ಇದಾದ ಬಳಿಕ ಮತ್ತೆ ಅಂದ್ರೆ ಆಗಸ್ಟ್ 13ನೇ ತಾರೀಕು ಒಂದೇ ದಿನ 2 ದರೋಡೆ ನಡೆದಿರುವಂತದ್ದು. ಅಂದ್ರೆ ಮಂಡ್ಯ ಲಿಮಿಟ್ಸ್ ನಲ್ಲಿ ಶ್ರೀರಂಗ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವಂತ ಏನು ಕೇಶಟ್ಟಳಿ ಏನಿದೆ ಈ ಕೇಶಟ್ಟಳಿ ಬಳಿ ಒಂದು ದರೋಡೆ ನಡೆಯುತ್ತೆ. ಅದೇ ರೀತಿ ಏನು ಶ್ರೀರಂಗ ಪಟ್ಟಣದ ಅಂದ್ರೆ ಮೈಸೂರಿಗೆ ನಿಯರ್ ಆಗುವಂತ ಭಾರತ್ ಬೆಂಜ್ ಶೋರೂಮ್ ಏನಿದೆ ಆ ಶೋರೂಮ್ ಮುಂಭಾಗದಲ್ಲಿ ಮತ್ತೊಂದು ದರೋಡೆ ನಡೆಯುವಂತದ್ದು. ದರೋಡೆಕೋರರ ಗ್ಯಾಂಗ್ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಮೊದಲಿಗೆ ಅಲ್ಲೂ ಕೂಡ ನಾವು ಪೊಲೀಸರು ನಿಮ್ಗೆ ಸೇಫ್ಟಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ ಡೋರ್ ಅನ್ನ ಓಪನ್ ಮಾಡಿ ಅಂತ ಹೇಳಿದ್ರು. ಡೋರ್ ಅನ್ನ ಓಪನ್ ಮಾಡ್ತಾ ಇದ್ದಂತೆ ನಂತರ ಅವರ ಕುತ್ತಿಗೆಗೆ ಚಾಕನ್ನ ಇಟ್ಟು ಏನು ಶಿವಪ್ರಸಾದ್ ಮತ್ತು ವಂದನಾ ದಂಪತಿ ಏನಿದ್ರು ಇಬ್ಬರ ಬಳಿ ಕತ್ತಲ್ಲಿದ್ದಂತ ಚಿನ್ನಾಭರಣಗಳನ್ನ ದೋಚಿಕೊಂಡು ಪರಾರಿ ಆಗಿರುವಂತದ್ದು. ಏನು ಕೋಲಾರದಿಂದ ಮೈಸೂರು ಪ್ರವಾಸಕ್ಕೆ ಆಗಮಿಸಿದ್ರು. ಆಗಮಿಸಿದಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆಗಮಿಸಿದಂತ ದರೋಡೆಕೋರರು ಇದರ ಜೊತೆಗೆ ಆ ವೈದ್ಯ ದಂಪತಿಯ ಕಾರ್ ಕೂಡ ಪಂಚರ್ ಆಗಿತ್ತು ಅನ್ನುವಂತ ಮಾಹಿತಿಯನ್ನ ಅವರು ಪೊಲೀಸರಿಗೆ ಕೊಟ್ಟಿರುವಂತದ್ದು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಇದರ ಜೊತೆಗೆ ಒಂದಷ್ಟು ಜನರು ಪೊಲೀಸರಿಗೆ ದೂರನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲರ್ಟ್ ಆಗಿದ್ದಾರೆ ಅಂದ್ರೆ ದರೋಡೆಕೋರರು ಯಾರಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಬಂಧಿಸ್ತೀವಿ ಅನ್ನುವಂತ ವಿಶ್ವಾಸವನ್ನ ಕೂಡ ಮಂಡ್ಯ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತದ್ದು. ಮಂಡ್ಯದಿಂದ ಸುನಿಲ್ ಗೌಡ, ನ್ಯೂಸ್ 18.